ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಖಾಸಗಿ ವೈದ್ಯರ ಮುಷ್ಕರ ಹಿನ್ನೆಲೆಯಲ್ಲಿ ಡಿಸಿ ಮೋಹನ್ ರಾಜ್ ತುಮಕೂರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ರೋಗಿಗಳಿಗೆ ಸಮಸ್ಯೆ ಆಗದಂತೆ ಎಚ್ಚರ ವಹಿಸಲು ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು. ಸರ್ಕಾರದ ಪಾಲಿಕೆ ರೋಗಿಗಳಿಗೆ ಚಿಕಿತ್ಸೆ ನೀಡುವುದು, ಆರೋಗ್ಯ ಸೇವೆ ಒದಗಿಸುವುದು ದೊಡ್ಡ ಸವಾಲಾಗಿದೆ. ಅದನ್ನು ಸಮರ್ಥಕವಾಗಿ ನಿಭಾಯಿಸಲು ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಿದ್ದವಾಗಿದೆ ಎಂದು ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ತಿಳಿಸಿದರು. ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ, ಸಿಗುತ್ತಿರುವ ಆರೋಗ್ಯ ಸೇವೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಡಿಎಚ್ಒ ಡಿಎಸ್ ಅವರೊಂದಿಗೆ ಚರ್ಚೆ ನಡೆಸಿ ಆಸ್ಪತ್ರೆಯಲ್ಲಿ ಯಾವೆಲ್ಲ ಸಮಸ್ಯೆಗಳಿವೆ, ರೋಗಿಗಳಿಗೆ ಅಗತ್ಯ ಚಿಕಿತ್ಸೆ ದೊರೆಯುತ್ತಿದೆಯಾ ಎಂಬುದರ ಬಗ್ಗೆ ಮಾಹಿತಿ ಪಡೆದರು. ಅಲ್ಲದೆ ಹಲವು ವಿಭಾಗಗಳಿಗೆ ತೆರಳಿ ಅಲ್ಲಿನ ಸ್ಥಿತಿಗತಿ ಕಣ್ಣಾರೆ ಕಂಡರು. ಹಲವು ರೋಗಿಗಳನ್ನು ಮಾತನಾಡಿಸಿ ಸಮಸ್ಯೆ ಏನು, ಯಾವ ಚಿಕಿತ್ಸೆ ಪಡೆಯಲು ಬಂದಿದ್ದೀರಿ ಎಂದು ಮಾಹಿತಿ ಪಡೆದುಕೊಂಡರು. ನಂತರ ಮಾತನಾಡಿದ ಮೋಹನ್ ರಾಜ್, ಖಾಸಗಿ ವೈದ್ಯರು ಪ್ರತಿಭಟನೆ ನಡೆಸುತ್ತಿರುವುದರಿಂದ ಸರ್ಕಾರಿ ಆಸ್ಪತ್ರೆಗೆ ಒಪಿಡಿ ಪೇಷಂಟ್ಗಳ ಸಂಖ್ಯೆ 2-3 ಪಟ್ಟು ಹೆಚ್ಚಾಗಿದೆ. ಡೆಲಿವರಿ ಸೇರಿದಂತೆ ಹಲವು ವಿಭಾಗದಲ್ಲಿ ಚಿಕಿತ್ಸೆ ಪಡೆಯಲು ಹಿಂದಿಗಿಂತ ಈಗ ದುಪ್ಪಟ್ಟು ಜನ ಬರುತ್ತಿದ್ದಾರೆ. ಬರುವ ಎಲ್ಲಾ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಲಾಗುವುದು. ಯಾರೂ ಕೂಡ ಸೂಕ್ತ ಚಿಕಿತ್ಸೆ ಸಿಗದೆ ತೊಂದರೆ ಅನುಭವಿಸಿದಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಆಸ್ಪತ್ರೆ ಸಿಬ್ಬಂದಿಗೆ ರಜಾ ತೆಗೆದುಕೊಳ್ಳದಂತೆ ಸೂಚನೆ ನೀಡಲಾಗಿದೆ. ರೋಗಿಗಳು ಹೆಚ್ಚು ಬರುವ ಕಾರಣ ಆಂಬ್ಯುಲೆನ್ಸ್ಗಳನ್ನು ಸುಸ್ಥಿತಿಯಲ್ಲಿಡಲು ಸೂಚಿಸಲಾಗಿದೆ. ಹೆಚ್ಚುವರಿ ಬೆಡ್, ಔಷಧಿ ಕೊರತೆಯಾಗದಂತೆ ಮುಂಜಾಗ್ರತೆ ವಹಿಸಲಾಗಿದೆ ಎಂದು ಹೇಳಿದರು. ಒಪಿಡಿ ಪೇಷಂಟ್ಸ್ 2-3 ಪಟ್ಟು ಜಾಸ್ತಿಯಾಗಿದ್ದಾರೆ ಮತ್ತು ಇನ್ ಪೇಷಂಟ್ಸ್ ಅಡ್ಮಿಷನ್ಸ್ 1.5 ಟೈಮ್ಸ್ ಜಾಸ್ತಿಯಾಗಿದೆ. ಸುಮಾರು ಡೆಲಿವರಿ ಕೂಡ ಸುಮಾರು 1.5-2 ಟೈಮ್ಸ್, ಅಂದರೆ 1.5-2 ಪಟ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಡಾಕ್ಟರ್ಸ್ ಆಯಿತು ಅಥವಾ ಆ ಇಲಾಖೆ ಸಿಬ್ಬಂದಿ ಯಾರಿಗೂ ರಜಾ ಕೊಡುವುದಿಲ್ಲ, ಕೊಡಬಾರದಂತ ಕೂಡ ತೀರ್ಮಾನ ತಗೊಂಡಿದ್ದೇವೆ. ನಮ್ಮ 108 ಆಂಬ್ಯುಲೆನ್ಸ್ಗಳು, ಇವರಲ್ಲಿ ನಾನೊಂದು ತಿಂಗಳಿಗೆ ಮುಂಚೆ ಮೀಟಿಂಗ್ ಮಾಡಿದ್ದೇನೆ, ಇನ್ನೂ 4 ಇವರು ಸೂಚನೆ ಕೊಟ್ಬಿಟ್ಟು ಸುಪರ್ದಿಯಲ್ಲಿ ಇರಬೇಕು ಅಂತ. ವಾಹನಗಳ ಮೇಲೆ ಒತ್ತಡ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬರಬಹುದು. ಸಿದ್ದಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆ ದೊರೆಯುತ್ತಿದೆ. ಅದೇ ರೀತಿ ಶ್ರೀದೇವಿ ಮೆಡಿಕಲ್ ಕಾಲೇಜಿನಲ್ಲೂ ರೋಗಿಗಳಿಗೆ ಚಿಕಿತ್ಸೆ ನೀಡುವಂತೆ ಮನವಿ ಮಾಡಲಾಗುವುದು. ಅಲ್ಲದೆ ನರ್ಸಿಂಗ್ ಕಾಲೇಜಿನ ನರ್ಸ್ಗಳನ್ನು ಹೆಚ್ಚುವರಿಯಾಗಿ ಕೆಲಸ ಮಾಡಲು ಮಾತುಕತೆ ನಡೆಸಿದ್ದೇವೆ ಎಂದರು. ಹೊರ ರೋಗಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗಬಾರದು. ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಪಿಎಚ್ಸಿಗಳಲ್ಲಿ ಸೂಕ್ತ ಚಿಕಿತ್ಸೆ ನೀಡುವಂತೆ ಆದೇಶಿಸಲಾಗಿದೆ. ಜಿಲ್ಲೆಯಲ್ಲಿ ಚಿಕಿತ್ಸೆ ಸಿಗದೆ ಯಾರೂ ಸಾಯಬಾರದು, ಅದಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಈವರೆಗಿನ ಸಾವು ನೋವಿನ ಬಗ್ಗೆ ಮಾಹಿತಿ ಪಡೆಯಲಾಗುವುದು ಎಂದು ಜಿಲ್ಲಾಧಿಕಾರಿ ಮೋಹನ್ ರಾಜ್ ತಿಳಿಸಿದರು. ಪ್ರಮುಖವಾಗಿ ಜಿಲ್ಲಾ ಆರೋಗ್ಯ ಇಲಾಖೆ ಮತ್ತು ನಮ್ಮ ಸರ್ಜನ್ ಅವರು ಯಾವ ರೀತಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಕೂಡ ನಾವು ಎಲ್ಲಾ ರೀತಿಯ ಮುಂಜಾಗ್ರತೆ ಮತ್ತು ತಯಾರು ವಿಷಯಗಳನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ನಾನು ಇವತ್ತು ಈ ಹಾಸ್ಪಿಟಲ್ಗೆ ಭೇಟಿ ಕೊಟ್ಟಿದ್ದೇನೆ. ಈ ಹಾಸ್ಪಿಟಲಲ್ಲಿ ಇರುವ ಕೆಲವೊಂದು ವಾಸ್ತವಾಂಶಗಳನ್ನು ನಾನು ನೋಡ್ತಾ ಇದ್ದೇನೆ. ಒಟ್ಟಾರೆ ಖಾಸಗಿ ಆಸ್ಪತ್ರೆ ವೈದ್ಯರ ಮುಷ್ಕರದಿಂದ ಸರ್ಕಾರಿ ಆಸ್ಪತ್ರೆಗಳು ತುಂಬಿ ತುಳುಕುತ್ತಿವೆ. ಬರುವ ಎಲ್ಲಾ ರೋಗಿಗಳಿಗೆ ಸಮರ್ಪಕ ಚಿಕಿತ್ಸೆ ದೊರೆಯಬೇಕಷ್ಟೆ. ಸಾರ್ವಜನಿಕರಲ್ಲಿ ಕಾನೂನು ಅರಿವು ಮೂಡಿಸಲು ತುಮಕೂರಿನಲ್ಲಿ ವಕೀಲರು ದ್ವಿಚಕ್ರ ವಾಹನ ರ್ಯಾಲಿ ನಡೆಸಿದರು. ಪ್ರತಿಯೊಬ್ಬರೂ ಕನಿಷ್ಠ ಕಾನೂನಿನ ತಿಳುವಳಿಕೆ ಹೊಂದಬೇಕು. ಕಾನೂನಿನ ತಿಳುವಳಿಕೆ ಇಲ್ಲ ಎಂಬುದಕ್ಕೆ ಮಾನ್ಯತೆ ಇಲ್ಲ. ಪ್ರತಿಯೊಬ್ಬರೂ ತಿಳುವಳಿಕೆ ಹೊಂದಿ ಕಾನೂನಿನ ಲಾಭ ಪಡೆಯಬೇಕು ಎಂದು ಜಿಲ್ಲಾ ಪ್ರಧಾನ ಮತ್ತು ಸಹಸ್ರ ನ್ಯಾಯಾಧೀಶರಾದ ರಾಜೇಂದ್ರ ಬಾದಾಮಿಕರ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಸಾರ್ವಜನಿಕರಿಗೆ ಕಾನೂನು ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಭಾಗವಾಗಿ ತುಮಕೂರು ವಕೀಲ ಸಂಘ ನಡೆಸಿದ ದ್ವಿಚಕ್ರ ವಾಹನ ರ್ಯಾಲಿಗೆ ಚಾಲನೆ ನೀಡಿದೆ. ನವೆಂಬರ್ 9 ಕಾನೂನು ಸೇವಾ ದಿನಾಚರಣೆ. ಇದರ ಅಂಗವಾಗಿ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ತಿಳುವಳಿಕೆ ಮೂಡಿಸಲು ಬೀದಿ ನಾಟಕ, ಕಾನೂನು ಶಿಬಿರ ಮುಂತಾದ ಜಾಗೃತಿ ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ಹಮ್ಮಿಕೊಳ್ಳಲಾಗಿತ್ತು. ವಕೀಲರು ಕಾನೂನು ಅರಿವು ಮೂಡಿಸಲು ಪ್ರಮುಖ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಬ್ಬರೂ ಕನಿಷ್ಠ ಕಾನೂನು ತಿಳುವಳಿಕೆ ಹೊಂದಿರುವುದು ಅನಿವಾರ್ಯ. ತಮ್ಮ ಹಕ್ಕು, ಬೇರೆಯವರ ಹಕ್ಕು, ತಮ್ಮ ಕರ್ತವ್ಯಗಳ ಬಗ್ಗೆ ಅರಿವು ಇರಬೇಕು. ಈಗ ಜನರಲ್ಲಿ ಈ ಬಗ್ಗೆ ಕನಿಷ್ಠ ತಿಳುವಳಿಕೆ ಇದೆ, ಇದು ಹೆಚ್ಚಬೇಕು. ಕಾನೂನಿನ ತಿಳುವಳಿಕೆ ಇಲ್ಲ ಎಂಬುದಕ್ಕೆ ಮಾನ್ಯತೆ ಇರುವುದಿಲ್ಲ ಎಂದು ನ್ಯಾಯಾಧೀಶರು ಹೇಳಿದರು.
ನವೆಂಬರ್ 9 ಕಾನೂನು ಸೇವಾ ದಿನಾಚರಣೆ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ 10 ದಿನಗಳವರೆಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಕಾನೂನಿನಲ್ಲಿ ಜನರ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿದಿನ ಒಂದು ಭಿನ್ನ ಭಿನ್ನವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಬೀದಿ ನಾಟಕಗಳಾಯಿತು, ಕಾನೂನು ಸೇವಾ ಶಿಬಿರಗಳಾದವು. ಈ ರೀತಿ ಒಂದು ಜಾಥಾ ಉದ್ದೇಶ ಇಷ್ಟೇ, ಜನರಿಗೆ ಕಾನೂನು ಬಗ್ಗೆ ಅರಿವು ಬರಬೇಕು. ಕಾನೂನಿನ ಅರಿವು ಇಲ್ಲದೆ ಕಾನೂನಿನಲ್ಲಿ ದೊರೆಯುವ ಲಾಭಗಳಿಂದ ಅವರು ವಂಚಿತರಾಗಬಾರ್ದು, ಅದೇ ಕಾರಣದಿಂದ ಅವರು ತೊಂದರೆ ಅನುಭವಿಸಬಾರ್ದು ಅನ್ನೋ ಒಂದು ಉದ್ದೇಶ. ಕಾನೂನಿನ ತಿಳುವಳಿಕೆ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಮಾನ್ಯತೆ ಇಲ್ಲ. ವಕೀಲರು ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನದಲ್ಲಿ ನಾಗರಿಕ ಪ್ರಮುಖ ರಸ್ತೆ ಕಾನೂನು ಜಾಗೃತಿ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಬಾಬಾ ಸಾಹೇಬ್ ಇಂದ್ರಾಳ್ಕರ್ ಸೇರಿ ವಿವಿಧ ನ್ಯಾಯಾಧೀಶರು, ವಕೀಲರ ಸಂಘದ ಅಧ್ಯಕ್ಷ ಕೆಎಚ್ ಹರಿಕುಮಾರ್, ಉಪಾಧ್ಯಕ್ಷ ಗುರುರಾಜ್, ಕಾರ್ಯದರ್ಶಿ ಟಿಎಲ್ ಕುಮಾರ್ ಹಾಗೂ ಪದಾಧಿಕಾರಿಗಳು. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಗುಬ್ಬಿ ತಾಲೂಕಿನ ಆಸ್ಪತ್ರೆ, ಅಂಗನವಾಡಿ, ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಸಮಸ್ಯೆ ಪರಿಶೀಲಿಸಿದರು. ಅವಧಿ ಮುಗಿದ ಆಹಾರವನ್ನು ನಿಟ್ಟೂರಿನ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿಗೆ ನೀಡುತ್ತಿರುವುದನ್ನು ಕಂಡು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಗೆ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ತರಾಟೆಗೆ ತೆಗೆದುಕೊಂಡರು. ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ನಿಟ್ಟೂರು ಸಾರ್ವಜನಿಕ ಆಸ್ಪತ್ರೆ ಹಾಗೂ ನಿಟ್ಟೂರಿನ ಕಾಲೋನಿಯ ಅಂಗನವಾಡಿಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ನಿಟ್ಟೂರಿನ ಎಂಜಿ ಕಾಲೋನಿಯಲ್ಲಿರುವ ಅಂಗನವಾಡಿಗೆ ಭೇಟಿ ನೀಡಿದಾಗ ಅಲ್ಲಿ ಸಾಕಷ್ಟು ಅವಾಂತರಗಳು ಎದುರಾದವು. ಸ್ವಂತ ಕಟ್ಟಡವಿಲ್ಲದೆ ಇರುವುದು ಒಂದು ಕಡೆಯಾದರೆ ಮಕ್ಕಳಿಗೆ ಕೊಡುತ್ತಿರುವ ಆಹಾರದಲ್ಲಿ ದಿನಾಂಕ ಮುಗಿದಂತಹ ಆಹಾರವನ್ನು ಮಕ್ಕಳಿಗೆ ನೀಡುತ್ತಿರುವುದು ಕಂಡುಬಂದಿತು. ಬೆಲ್ಲದಲ್ಲಿ ಹಾಗೂ ಗೋಧಿ ಹಿಟ್ಟಿನಿಂದ ತಯಾರಾದಂತಹ ಪೌಷ್ಟಿಕಾಂಶದ ಆಹಾರದಲ್ಲಿ ಹುಳುಗಳು ಮುತ್ತಿದ್ದರೂ ಅದನ್ನೇ ಅಂಗನವಾಡಿಯಲ್ಲಿಟ್ಟುಕೊಂಡು ಮಕ್ಕಳಿಗೆ ನೀಡುತ್ತಿರುವುದು ಕಂಡುಬಂದಿತು. ಶಿಕ್ಷಕಿ ಸರಿಯಾಗಿ ಕೆಲಸ ಮಾಡುವುದಿಲ್ಲ, ನಮ್ಮ ಮಕ್ಕಳನ್ನ ನೋಡಿಕೊಳ್ಳುವುದಿಲ್ಲ ಎಂದು ಸಾರ್ವಜನಿಕರು ದೂರಿದರು. ಇಲ್ಲಿ ಯಾವುದೇ ವಿದ್ಯಾಭ್ಯಾಸ ನೀಡುತ್ತಿಲ್ಲ, ಇಲ್ಲಿಗೆ ಯಾವುದೇ ಮೇಲಧಿಕಾರಿಗಳು ಬಂದು ನೋಡುವುದಿಲ್ಲ ಎಂದು ಉಪಾಧ್ಯಕ್ಷರ ಬಳಿಕ ಸಾರ್ವಜನಿಕರು ಅವಲತ್ತು ತೋಡಿಕೊಂಡರು. ನಂತರ ಸಿಇಒ ಅವರಿಗೆ ಕರೆ ಮಾಡಿ ಇಂತಹ ಅವ್ಯವಸ್ಥೆ ನಡೆಯುತ್ತಿದೆ, ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಸೂಚಿಸಿದರು. ನಂತರ ಅಂಗನವಾಡಿಗೆ ಆಹಾರ ಪೂರೈಸುವ ಗೋಡೌನ್ಗೆ ಭೇಟಿ ನೀಡಿ ಅಲ್ಲಿನ ಆಹಾರದ ಗುಣಮಟ್ಟವನ್ನು ಸಹ ವೀಕ್ಷಣೆ ಮಾಡಿದರು. ಗುಬ್ಬಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಎಂದು ಸಾರ್ವಜನಿಕರು ದೂರಿದರೂ ವೈದ್ಯರು ಬರದೇ ಇದ್ದರೂ ಸಹಿ ಹಾಕಿ ತೆರಳಿರುವುದು ಕಂಡುಬಂದಿತು. ಆಸ್ಪತ್ರೆಯಲ್ಲಿ ಹೆರಿಗೆಯ ಪ್ರಮಾಣ ಕೇವಲ 20% ಸಹ ನಡೆಯುತ್ತಿಲ್ಲ, ಆದರೆ 100+ ಗರ್ಭಿಣಿ ಸ್ತ್ರೀಯರು ಇಲ್ಲಿ ತೋರಿಸಿದ್ದಾರೆ. ಆದರೆ ಎಲ್ಲ ಖಾಸಗಿ ಆಸ್ಪತ್ರೆಯತ್ತ ತೆರಳುತ್ತಿರುವುದಕ್ಕೆ ಕಾರಣವೇನು? ಇಲ್ಲಿ ಸೌಲಭ್ಯಗಳು ಇಲ್ಲವಾ? ಬಡವರು ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ಹಣ ವೆಚ್ಚ ಮಾಡುತ್ತಿದ್ದಾರೆ. ಸಹಕಾರಿ ಆಸ್ಪತ್ರೆಗಳು ಏಕೆ ಈ ಕೆಲಸ ಮಾಡುತ್ತಿಲ್ಲ? ರಾತ್ರಿ ವೇಳೆ ಇಲ್ಲಿ ರೋಗಿಗಳು ಅಥವಾ ಅಪಘಾತವಾಗಿ ಬಂದಲ್ಲಿ ಒಳಗಡೆ ತೆಗೆದುಕೊಳ್ಳುವುದಿಲ್ಲ, ತುಮಕೂರಿಗೆ ಹೋಗಿ ಎಂದು ತಿಳಿಸುತ್ತಾರೆ ಎಂದು ಸಾರ್ವಜನಿಕರಿಂದ ದೂರುಗಳು ಬರುತ್ತಿವೆ. ಹೀಗಾದರೆ ಹೇಗೆ ಎಂದು ಪ್ರಶ್ನೆ ಮಾಡಿದರು. ಸ್ಥಳೀಯವಾಗಿ ಇಲ್ಲಿ ಯಾರೂ ಇಲ್ಲ, ಎಲ್ಲರೂ ಬೇರೆ ಭಾಗಗಳಿಂದ ಬಂದರೆ ಹೇಗೆ ಎಂದು ಪ್ರಶ್ನೆ ಮಾಡಿದ್ದಕ್ಕೆ, ನಮಗೂ ಹೆಂಡತಿ ಮಕ್ಕಳು ಇದ್ದಾರೆ, ಯಾವಾಗಲೂ ನಾವು ಇದೇ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ವೈದ್ಯರೊಬ್ಬರು ತಿಳಿಸಿದಾಗ ಸಾಕಷ್ಟು ಮಾತಿನ ಚಕಮಕಿಯೂ ನಡೆಯಿತು. ಪ್ರತಿಯೊಂದು ತಾಲೂಕಿಗೂ ನಾವು ಭೇಟಿ ಇದು ವಿಸಿಟ್ ಹಾಕಿದ್ದೀವಿ. ಎಲ್ಲ ಸಾರ್ವಜನಿಕ ಹಾಸ್ಪಿಟ್ಲ್ ಇರ್ಬೋದು, ಅಂಗನವಾಡಿ ಇರ್ಬೋದು, ಶಾಲೆಗಳಿರ್ಬೋದು, ಎಲ್ಲದಕ್ಕೂ ನಾವು ವಿಸಿಟ್ ಆಗ್ತಾ ಇದ್ದೀವಿ. ಎಲ್ಲೆಲ್ಲಿ ಕುಂದು ಕೊರತೆ ಇಲ್ಲದೆ ಸರ್ಕಾರದಿಂದ ಬರುವಂಥ ಸವಲತ್ತು ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಅಥವಾ ಹಾಸ್ಟೆಲ್ಗಳಲ್ಲಿ ಸರಿಯಾಗಿ ತಲುಪ್ತಾ ಇದೆಯಾ ಇಲ್ವಾ ಅಂತೇಳಿ ನಾವೆಲ್ಲ ವಿಸಿಟ್ ಹಾಕಿ ಅದನ್ನು ಸರಿಯಾದ ರೀತಿಯಲ್ಲಿ ಏನಾದ್ರು ಅಥವಾ ಎಲ್ಲಾದರೂ ತಪ್ಪು ಕಂಡು ಬಂದರೆ ಅದಕ್ಕೆ ಸೂಕ್ತವಾದ ಕ್ರಮ ಕೂಡ ನಾವು ಕೈಗೊಂಡಿದ್ದೀವಿ ಎಲ್ಲ ಕಡೆ ಎಲ್ಲ ತಾಲೂಕಿಗೂ. ಹಾಗೆ ಈ ದಿನ ಜಿಲ್ಲಾಸ್ಪತ್ರೆಗೆ ಹೋದಾಗ, ತಾಲೂಕು ಆಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಒಬ್ಬ ಡಾಕ್ಟರ್ನ ನಾವು ಕೇಳಿದಾಗ, ಯಾಕೆ ನೀವು 24 ಗಂಟೆ ನೈಟ್ ಡ್ಯೂಟಿ ಎಲ್ಲ ಮಾಡೋದಿಲ್ಲ, ಡಾಕ್ಟರ್ಸು ನೈಟ್ ಎಲ್ಲ ಯಾಕೆ ಇರೋದಿಲ್ಲ ಅಂತ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂದರೆ, ನಮಗೂ ಹೆಂಡತಿ ಮಕ್ಕಳಿಲ್ವಾ ಅನ್ನೋ ಒಂದು ಮಾತೆ ಉಡಾಫೆ ಉತ್ತರ ಕೂಡ ಹೇಳ್ತಾರೆ. ಒಬ್ಬ ಡಾಕ್ಟ್ರಾಗಿ ಸಾರ್ವಜನಿಕವಾಗಿ ರೋಗಿಗಳಿಗೆ ನೋಡೋವಂಥ ಅವರು ಒಬ್ಬ ಜವಾಬ್ದಾರಿ ಡಾಕ್ಟ್ರು ಆ ರೀತಿ ಮಾತಾಡ್ತಾರೆ. ಮತ್ತೆ ಸರಿಯಾದ ರೀತಿಯಲ್ಲಿ ಅಲ್ಲಿ ಡಾಕ್ಟರ್ಸ್ ರೋಗಿಗಳು ಬಂದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಅವರು. ಡಾಕ್ಟರ್ಸ್ ಕ್ಲೀನೆಸ್ ಇಲ್ಲ ಅಲ್ಲಿ.
ಇದುವರೆಗೂ ಯಾಕೆ ಕ್ಯಾಂಟೀನ್ ಪ್ರಾರಂಭ ಮಾಡಿಲ್ಲ? ಖಾಸಗಿ ವೈದ್ಯರು ಪ್ರತಿಭಟನೆಯಲ್ಲಿದ್ದಾಗ ನೀವು ಸರಿಯಾಗಿ ಕೆಲಸ ಮಾಡಬೇಕು, ಅದನ್ನ ಬಿಟ್ಟು ಸಹಿ ಹಾಕಿ ಎಲ್ಲಿಗೆ ಹೋಗಿದ್ದಾರೆ? ಇದು ಸರಿಯಾದುದಲ್ಲ ಎಂದು ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯರು ತಾಲೂಕು ಆರೋಗ್ಯಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡರು. ನಂತರ ಹೇರೂರು ಬಳಿ ಇರುವ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ಭೇಟಿ ನೀಡಿ ಅಡುಗೆ ಕೋಣೆ ದಾಸ್ತಾನುಗಳನ್ನು ಪರಿಶೀಲನೆ ಮಾಡಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಮಮತಾ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಗನ್ನಾಥ್, ನವ್ಯಬಾಬು, ಗಾಯತ್ರಿ ನಾಗರಾಜು, ರಾಮಾಂಜುನಯ್ಯ, ಭಾರತಿ ಹಿತೇಶ್, ಯಶೋಧಮ್ಮ, ಬಿಜೆಪಿ ತಾಲೂಕು ಅಧ್ಯಕ್ಷ ಆರ್ ನಾಗಲಿಂಗಪ್ಪ, ಜಿಎನ್ ಬೆಟ್ಟಸ್ವಾಮಿ, ತಾಲೂಕು ಪಂಚಾಯಿತಿ ಸದಸ್ಯ ಕರಿತಿಮ್ಮಯ್ಯ, ನರಸಿಂಹಮೂರ್ತಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ದಾಬಸ್ಪೇಟೆ ಬಳಿಯ ದೇವರ ಹೊಸಹಳ್ಳಿಯ ವೀರಭದ್ರಸ್ವಾಮಿ ಹಾಗೂ ಭದ್ರಕಾಳಮ್ಮ ದೇವಸ್ಥಾನದಲ್ಲಿ ಲಕ್ಷದೀಪೋತ್ಸವ ಏರ್ಪಾಡಾಗಿತ್ತು. ನಲ್ಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಪುರಾಣ ಪ್ರಸಿದ್ಧ ದೇವರ ಹೊಸಹಳ್ಳಿಯ ವೀರಭದ್ರಸ್ವಾಮಿ ಮತ್ತು ಭದ್ರಕಾಳಮ್ಮನವರ ಲಕ್ಷದೀಪೋತ್ಸವ ಕಾರ್ಯಕ್ರಮಕ್ಕೆ ಸಿದ್ದಗಂಗಾ ಮಠಾಧೀಕ್ಷರಾದ ಸಿದ್ದಲಿಂಗ ಸ್ವಾಮೀಜಿಗಳು ಚಾಲನೆ ನೀಡಿದರು. ಕಡೆ ಕಾರ್ತಿಕ ಸೋಮವಾರ ಪ್ರಯುಕ್ತ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ, ದೀಪಾಲಂಕಾರ, ಸಂಜೆ ದೀಪೋತ್ಸವ, ದೇವರ ಮೆರವಣಿಗೆ ಆಯೋಜಿಸಿದರು. ದೇವಾಲಯವು ಬಹಳ ಪುರಾತನವಾದಿದ್ದರಿಂದ ತುಮಕೂರು, ಬೆಂಗಳೂರು, ಹಾಸನ, ಮೈಸೂರು, ಪಾವಗಡ, ಶಿರಾ, ದೊಡ್ಡಬಳ್ಳಾಪುರ ಭಾಗದಿಂದ ಸಾವಿರಾರು ಭಕ್ತರು ಧಾರ್ಮಿಕ ವಿಧಿವಿಧಾನದಲ್ಲಿ ಭಾಗವಹಿಸಿದರು. ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕ ಚಂದ್ರಶೇಖರ್, ಬಸವರಾಧ್ಯ ಸತೀಶ್, ಜಗಜ್ಯೋತಿ ಬಸವೇಶ್ವರ, ಪಣಿಭೂಷಣ್, ರಾಜಣ್ಣ, ಗ್ರಾಮಸ್ಥರು ಹಾಗೂ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿದರು. ಮಧುಗಿರಿಯಲ್ಲಿ ಮಾದಿಗ ದಂಡೋರ ಸಮಿತಿ ಒಳಮೀಸಲಾತಿಗೆ ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಎಜಿ ಸದಾಶಿವ ಆಯೋಗದ ವರದಿಯನ್ನ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಮಧುಗಿರಿಯಲ್ಲಿ ಮಾದಿಗ ದಂಡೋರ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಮಾದಿಗ ದಂಡೋರ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಅಂಬೇಡ್ಕರ್ ಪುತ್ತಳಿಕೆ ಸ್ಥಳದಿಂದ ಉಪ ವಿಭಾಗಾಧಿಕಾರಿಗಳ ಕಚೇರಿಗಳಿಗೆ ಬೃಹತ್ ಪ್ರತಿಭಟನೆ ನಡೆಸಿದರು. ಮಧುಗಿರಿ ತಾಲೂಕಿನ ಮಾದಿಗ ಸಮುದಾಯಕ್ಕೆ ನಿವೇಶನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಾಲೂಕು ಅಧ್ಯಕ್ಷ ಭೀಮಪ್ಪ ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಚನ್ನಬಸಪ್ಪ, ಜಿಲ್ಲಾಧ್ಯಕ್ಷ ಸೋಮಿನಹಳ್ಳಿ ಜಗದೀಶ್, ರಾಜು, ಖಜಾಂಜಿ ಮುನಿರಾಜು, ಹನುಮಂತಪ್ಪ, ಕಂಬಣ್ಣ, ಮಲೆರಾಜಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಶಿಡ್ಲಘಟ್ಟ ತಾಲೂಕು ದೇವಗಾನಹಳ್ಳಿಯಲ್ಲಿ 64ನೇ ಸಹಕಾರ ಸಪ್ತಾಹ ಆಚರಣೆಯಾಯಿತು. ಶಿಡ್ಲಘಟ್ಟ ತಾಲೂಕು ಎಸ್ ದೇವಗಾನಹಳ್ಳಿಯಲ್ಲಿ 64ನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಹಾಗೂ ವ್ಯವಸಾಯ ಸೇವಾ ಸಹಕಾರದಿಂದ ಸಾಲ ವಿತರಣಾ ಸಮಾರಂಭ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದೇಗೌಡರು ಸಹಕಾರ ಸಂಘಗಳಲ್ಲಿ ಪಡೆದ ಸಾಲವನ್ನು ನಿಗದಿತ ಅವಧಿಯಲ್ಲಿ ಮರುಪಾವತಿ ಮಾಡಬೇಕು ಎಂದರು. ಬೇಸಾಯ, ಉದ್ಯಮಿ, ವ್ಯಾಪಾರ ಇನ್ನಿತರ ಚಟುವಟಿಕೆಗಳಿಗೆ ಸಾಲ ನೀಡುವಂತಾಗಬೇಕೆಂದು ಹೇಳಿದರು. ನಾನು ಒಬ್ಬರು ಸತ್ತ ಹಾಕುವುದಿಲ್ಲ, ಏನಂದ್ರೆ ಈ ಸಂಸ್ಥೆಗಳನ್ನ ಎಲ್ಲರೂ ಸತ್ತಾಗಬೇಕು, ಬರೀ ಒಬ್ಬರ ಕಮಿಷನ್ ಇರ್ಬಿಡ್ತು ಅಂತ ಹೇಳ್ತಾ. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಹಚ್ವಿ ನಾಗರಾಜ್ ಮಾತನಾಡಿ, ರೈತರು ಸೇರಿ ಶ್ರೀಶಕ್ತಿ ಸಂಘಗಳ ಪದಾಧಿಕಾರಿಗಳು ಯಾವ ಉದ್ದೇಶಕ್ಕೆ ಸಾಲ ಪಡೆಯುತ್ತಾರೋ ಅದೇ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಆರ್ಥಿಕ ಸ್ವಾವಲಂಬಿಗಳಾಗಬೇಕು ಎಂದು ಹೇಳಿದರು. 20 ಲೀಟರ್ ಉತ್ಪಾದಕರಿಂದ ಗ್ರಾಹಕರಿಗೆ ನಿಜವಾಗಿ ಹೇಳಬೇಕಂದ್ರೆ ಈ ಸಹಕಾರ ಸಂಘ ಉಳ್ಕೊಂಡಿದ್ದಕ್ಕೋಸ್ಕರ ಇವತ್ತು ಈ ನಮ್ಮ ಹೆಣ್ಣುಮಕ್ಕಳಾಗ್ಬೋದು, ನಾವಾಗ್ಲಿ ಸುಮಾರು ಬಡವರಿಗೆ ಜೀವನ ಆಡಕ್ಕಂತ ನಾಡಿ ಅಂತ ಇವತ್ತು ನಾವು ಹೇಳಕಾಗ್ತದೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಮುನಿಯಪ್ಪ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿ ಶಿವಾರೆಡ್ಡಿ, ಹನುಮೇಗೌಡ, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಹಾಪ್ಕಾಮ್ಸ್ ಅಧ್ಯಕ್ಷ ಚಂದ್ರೇಗೌಡ, ಕೆ ಗುಡಿಯಪ್ಪ ಇನ್ನಿತರರು ಭಾಗವಹಿಸಿದರು. ಕುರುಬರು ಸಂಘಟಿತರಾಗಿ ರಾಜಕೀಯವಾಗಿ ಜಾಗೃತಿ ಹೊಂದಬೇಕು ಎಂದು ಜಿಲ್ಲಾ ಕುರುಬ ಜಾಗೃತಿ ವೇದಿಕೆ ಅಧ್ಯಕ್ಷ ಬಿಕೆ ಮಂಜುನಾಥ್ ಸಲಹೆ ಮಾಡಿದ್ದಾರೆ. ಕುರುಬ ಜನಾಂಗವನ್ನು ರಾಜಕೀಯವಾಗಿ ಜಾಗೃತಿಗೊಳಿಸುವ ದೃಷ್ಟಿಯಿಂದ ಇದೇ ತಿಂಗಳ 19ರಂದು ತುಮಕೂರಿನಲ್ಲಿ ಸಮಾಜದ ಎಲ್ಲಾ ಮುಖಂಡರ ಸಭೆ ಕರೆಯಲಾಗಿದೆ ಎಂದು ಕಾಳಿದಾಸ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಬಿಕೆ ಮಂಜುನಾಥ್ ತಿಳಿಸಿದರು.
ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ್, ಕುರುಬ ಜನಾಂಗವು ಜಿಲ್ಲೆಯಲ್ಲಿ 3 ಲಕ್ಷಕ್ಕೂ ಅಧಿಕವಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ರಾಜಕೀಯ ಪ್ರಾತಿನಿಧ್ಯ ಪಡೆಯಲು ರಾಜಕೀಯ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಎಂದರು. ವಿವಿಧ ಸಂಘಟನೆಗಳ ಹೆಸರಿನಲ್ಲಿ ಇರುವ ಎಲ್ಲಾ ಕುರುಬ ಜನಾಂಗದ ಮುಖಂಡರನ್ನ ಒಂದು ವೇದಿಕೆಯಲ್ಲಿ ಸೇರಿಸಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲು ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದು ಹೇಳಿದರು. ಸಮಾಜ ತುಮಕೂರು ಜಿಲ್ಲೆಯಲ್ಲಿ 3 ಲಕ್ಷ ಸಮಾಜ ತುಮಕೂರು ಜಿಲ್ಲೆ ಜನ ಇದೆ, 3 ಲಕ್ಷ ಜನಸಂಖ್ಯೆ ಇದೆ. ನಮ್ಮ ಸಮಾಜದ ಎಂಪಿಗಳಾಗಿದ್ದರು, ಎಂಎಲ್ಎಗಳಾಗಿದ್ದರು, ಇನ್ನೂ ಅನೇಕ ಹುದ್ದೆಗಳನ್ನ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಸಮಾಜಕ್ಕೆ ಬರ್ತಿದ್ರು. ನಾವು ಏನಾದರೂ ಒಂದು ಸಮಾಜಕ್ಕೆ ಒಂದು ಕೊಡುಗೆಯನ್ನ ಋಣ ತಿಳಿಸ್ಕೊತಾರೆ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಸಮಾಜ ಸಂಘಟನೆ ಮತ್ತು ರಾಜಕೀಯವಾಗಿ ಜಿಲ್ಲೆಯಲ್ಲಿ ಪ್ರತಿ ಎಲ್ಲಾ ವಿವಿಧ ಪಕ್ಷಗಳನ್ನು ಆಗ್ರಹ ಮಾಡ್ತೀವಿ. ನಮ್ಮ ಸಮಾಜಕ್ಕೆ ಹೆಚ್ಚಿನ ಪ್ರಾಧಾನ್ಯ ಸಿಗಬೇಕು. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹೆಚ್ಎನ್ ಭಾನುಪ್ರಕಾಶ್ ಮಾತನಾಡಿ, ಕುರುಬರ ಸಂಘದಲ್ಲಿ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳಲಾಗುತ್ತಿದೆಯೇ ಎಂದು ಆರೋಪಿಸಿದರು. ಜಿಲ್ಲಾ ಪಂಚಾಯಿತಿ ಸದಸ್ಯ ಜಿ ನಾರಾಯಣ್, ಕುರುಬ ಸಂಘದ ಅಧ್ಯಕ್ಷ ಚಂದ್ರೇಗೌಡ, ಹೊನ್ನೇನಹಳ್ಳಿಯ ವಿರೂಪಾಕ್ಷ ಭಾನುಪ್ರಕಾಶ್, ತರಕಾರಿ ಗಂಗರಾಜು, ದಿಲೀಪ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕು ಗೆಜ್ಜಕುಪ್ಪೆ ಗ್ರಾಮದ ದರ್ಗಾದಲ್ಲಿ ಉರುಸ್ ಕಾರ್ಯಕ್ರಮ ನಡೆಯಿತು. ಸಂಸದ ವೀರಪ್ಪ ಮೊಯ್ಲಿ ಭಾಗವಹಿಸಿದ್ರು. ದೇವನಹಳ್ಳಿ ತಾಲೂಕು ಧರ್ಮಪುರ ಸಮೀಪದ ಗೆಜ್ಜಾಕುಪ್ಪೆ ಗ್ರಾಮದಲ್ಲಿ ಸೈಯದ್ ಫಕ್ರುದ್ದೀನ್ ಬಾಬಾ ಚಿಸ್ತಿ ಉಲ್ ಕಾದರಿಯ ದರ್ಗಾದಲ್ಲಿ ಗಂಧ ಮತ್ತು ಉರುಸ್ ಕಾರ್ಯಕ್ರಮ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಮುಸ್ಲಿಂ ಬಾಂಧವರ ಮನೋರಂಜನೆಯ ಗಂಧ ಮತ್ತು ಉರುಸ್, ಅನ್ನಸಂತರ್ಪಣೆ ಹಾಗೂ ಕಲ್ವುಲಿ ಕಾರ್ಯಕ್ರಮಕ್ಕೆ ತಾಲೂಕು ಮತ್ತು ವಿವಿಧೆಡೆಯಿಂದ ಸಾವಿರಾರು ಮುಸ್ಲಿಂ ಬಾಂಧವರು ದರ್ಗಾಕ್ಕೆ ಆಗಮಿಸಿದ್ರು. ಭಾರತದಲ್ಲಿ ಎಲ್ಲಾ ಧರ್ಮೀಯರು ಸಾಮರಸ್ಯದಿಂದ ಇರುವುದರಿಂದ ಅಖಂಡ ಭಾರತವಾಗಿ ನಿರ್ಮಾಣವಾಗಿದ್ದು, ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ವಾಸಿಸುವರೆಲ್ಲರೂ ಭಾರತೀಯರೇ. ಇಡೀ ಜಗತ್ತಿನಿಂದಲೇ ಹೊರದೂಡಲ್ಪಟ್ಟ ಯಹೂದಿ ಮತಕ್ಕೆ ಆಶಯ ನೀಡಿದ್ದು ಭಾರತ ಮತ್ತು ವೇದ ಉಪನಿಷತ್ಗಳಲ್ಲೂ ಹೇಳುವ ಹಾಗೆ ಯಾವ ಧರ್ಮ ಭಾರತಕ್ಕೆ ಬಂದರೂ ಬೆಳೆಯುತ್ತದೆ, ಅದರಲ್ಲೂ ಕರ್ನಾಟಕದಲ್ಲಿ ಧರ್ಮಗಳ ಸಮನ್ವಯತೆ ನಡೆಯುತ್ತಿದೆ ಎಂದು ಸಂಸದ ವೀರಪ್ಪ ಮೊಯ್ಲಿ ತಿಳಿಸಿದರು. ಅದು ಯಾವಾಗಲೂ ಕೂಡ ಹೇಳ್ತಾರೆ, ಯಾಕಂದ್ರೆ ಹಿಮಾಲಯದಿಂದ ಕನ್ಯಾಕುಮಾರಿಯಲ್ಲಿ ಇರತಕ್ಕಂತ ದೇಶ ಅದು ಭಾರತ. ಅಲ್ಲಿ ಇರತಕ್ಕಂತ ವಾಸವಾಗಿರತಕ್ಕಂತ ಜನರು ಭಾರತೀಯರು. ಇದು ಇಂದು ವೇದದಲ್ಲಿ ಕೂಡ ಇರ್ತಾರೆ, ಉಪನಿಷತ್ನಲ್ಲಿ ಹೇಳ್ತಾರೆ, ಮತ್ತು ಯಾವ ಧರ್ಮಗಳು ಬಂದರೂ ಕೂಡ ಇಲ್ಲಿ ಬೆಳೀತದೆ. ಯಾಕಂದ್ರೆ ಒಂದು ಕಾಲದಲ್ಲಿ ಇಡೀ ಜಗತ್ತಿನಿಂದಲೇ ಹೊರಗೆ ಹಾಕಿದಂತ ಒಂದು ಏನಿದೆ ಯಹೂದಿ ಮತ ಏನಿದೆ ಅದಕ್ಕೆ ಆಶಯ ಕೊಟ್ಟಂತ, ಜಗತ್ತಿನಲ್ಲಿ ಆಶಯ ಕೊಟ್ಟಂತ ದೇಶ ಅದು ಭರತ ಕಂಡ ಮಾತ್ರ. ಅದು ಕೂಡ ಕರ್ನಾಟಕದಲ್ಲಂತೂ ವಿಶೇಷವಾದಂತ ರೀತಿಯಲ್ಲಿ ಧರ್ಮದ ಸಮನ್ವಯತೆ ನಡೆದಿದೆ. ಇಲ್ಲಿ ಕೂಡ ರಾಮಾನುಜಾಚಾರ್ಯರು ಅಂತ ಹೇಳಿದ್ರು, ತಮಿಳ್ನಾಡಿನಲ್ಲಿ ಅವರು ವಿಶಿಷ್ಟಾದ್ವೈತ ಮತವನ್ನ ಪ್ರಚಾರ ಮಾಡಿದ್ರು ಅಂತೇಳಿ ತಮಿಳ್ನಾಡಿನಿಂದ ಓಡಿಸಿದ್ರು. ಅದೇ ಕರ್ನಾಟಕ ಅವರಿಗೆ ಆಶಯ ಕೊಟ್ಟು. ಆದ್ರಿಂದ ಯಾವಾಗಲೂ ಕೂಡ ಇದೊಂದು ಎಲ್ಲಾ ಧರ್ಮ ಮತಗಳ ಒಂದು ಸಮನ್ವಯದ ಒಂದು ಸಂಗಮ ಕ್ಷೇತ್ರ ಅಂತೇಳಿ ಕೂಡ ನಾನು ಖಂಡಿತವಾಗಿ ಕೂಡ ಹೇಳಬೇಕು. ಆ ಒಂದು ಉದ್ದೇಶದಿಂದಲೇ ತಾವು ತಮ್ಮ ದರ್ಗಾಗಳು ಎಲ್ಲರಿಗೂ ಶಾಂತಿ ನೆಮ್ಮದಿ ನೀಡುವ ತಾಣಗಳಾಗಿದ್ದು, ಮುಸ್ಲಿಂ ಬಾಂಧವರೆನ್ನದೇ ಹಿಂದೂಗಳು ಭಾವೈಕ್ಯತೆಯ ಸಂಕೇತದೊಂದಿಗೆ ಕಷ್ಟಗಳನ್ನು ಪರಿಹರಿಸುವ ದೇವಾಲಯಗಳಾಗಿವೆ ಎಂದು ಜಿಲ್ಲಾ ಕಾಂಗ್ರೆಸ್ ಮಾಜಿ ಪ್ರಧಾನ ಕಾರ್ಯದರ್ಶಿ ವಿ ಮಂಜುನಾಥ್ ಅಭಿಪ್ರಾಯಪಟ್ಟರು. ಈ ವೇಳೆ ಸಂಸದ ವೀರಪ್ಪ ಮೊಯ್ಲಿ ಮಾಜಿ ಶಾಸಕ ವೆಂಕಟಸ್ವಾಮಿ ಅವರನ್ನು ದರ್ಗಾ ಕಮಿಟಿಯ ಅಧ್ಯಕ್ಷ ನಿಸಾರ್ ಅಹಮದ್ ಅಭಿನಂದಿಸಿದರು. ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಪುರಸಭಾ ಸದಸ್ಯರಾದ ಎಂ ಸತೀಶ್ ಕುಮಾರ್, ಮುನಿಚಿನ್ನಪ್ಪ, ಮುಬಾರಕ್, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮೆಹಬೂಬ್ ಪಾಷಾ ಮತ್ತಿತರ ಮುಖಂಡರು ಹಾಜರಿದ್ದರು. ತುಮಕೂರಿನಲ್ಲಿ ಆಧುನಿಕ ಆಭರಣ ಉಡುಪುಗಳ ಪೋಷಾಕ ವಸ್ತು ಪ್ರದರ್ಶನ ಯಶಸ್ವಿಯಾಗಿ ನಡೆಯುತ್ತಿದೆ. ತುಮಕೂರಿನ ವಿಲಾಸಿ ಡಿಲೆಕ್ಸ್ ಹೋಟೆಲ್ನಲ್ಲಿ ಪೋಷಕ ಎಕ್ಸಿಬಿಷನ್ ಅತ್ಯಾಧುನಿಕ ಆಭರಣಗಳು ಹಾಗೂ ಉಡುಪುಗಳ ಮಾರಾಟ ಜನಾಕರ್ಷಿಸಿದೆ. ಇದೇ 16ರಿಂದ 18ರವರೆಗೆ ನಡೆಯುವ ಈ ವಸ್ತು ಪ್ರದರ್ಶನ ಗ್ರಾಹಕರನ್ನು ಸೆಳೆದಿದೆ. ಮನಮೋಹಕ ಆಭರಣಗಳು, ಚಿತ್ತಾರಕ್ಷಕ ಉಡುಪುಗಳ ಗ್ರಾಹಕರ ಮೆಚ್ಚುಗೆ ಗಳಿಸಿವೆ. ಭಾರತೀಯ ಸಂಪ್ರದಾಯಿಕ ಬನಾರಸ್, ಚಾಮುಂಡಿ ಸಿಲ್ಕ್ಸ್, ಕಲಂಕಾರಿ ಸಿಲ್ಕ್ಸ್, ಕಾಟನ್ ಸೀರೆ, ಸಲ್ವಾರ್ ಕಮರ್ಜಿ ಸೇರಿದಂತೆ ಉತ್ತಮ ಗುಣಮಟ್ಟದ ನವೀನ ಮಾದರಿಯ ಡ್ರೆಸ್ ಮೆಟೀರಿಯಲ್ ವಸ್ತು ಪ್ರದರ್ಶನದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಜೊತೆಗೆ ನವೀನ ಮಾದರಿಯ ಅತ್ಯಾಕರ್ಷಕ ಆಭರಣಗಳು ಗ್ರಾಹಕರ ಮನ ಸೆಳೆಯುತ್ತಿವೆ. ಸ್ಪರ್ಧಾತ್ಮಕ ಬೆಲೆಯಲ್ಲಿ ಆಭರಣ ಉಡುಪುಗಳ ಮಾರಾಟ ವ್ಯವಸ್ಥೆ ಮಾಡಿದ್ದು, ವಸ್ತು ಪ್ರದರ್ಶನ ಹೆಚ್ಚು ಗ್ರಾಹಕರನ್ನ ಸೆಳೆದು ಯಶಸ್ವಿಯಾಗಿದೆ ಎಂದು ಪೋಷಕ್ ಎಕ್ಸಿಬಿಷನ್ ರವಿ ಹೇಳಿದರು.
ಫಸ್ಟ್ ಟೈಮ್ ನಮ್ಮ ಎಕ್ಸಿಬಿಷನ್ ಹಾಕ್ತಾ ಇದ್ದೀನಿ, ಜ್ಯುವೆಲ್ರಿ ಅಂಡ್ ಅಪರಲ್ ಎಕ್ಸಿಬಿಷನ್ ಹಾಕ್ತಾ ಇದ್ದೀನಿ. ಇದರಲ್ಲಿ 20 ಸ್ಟಾಲ್ಸ್ ಇದೆ. ಹೋಟೆಲ್ ವಿಲಾಸಿ ಡಿಲೈಟ್ MG ರೋಡ್ ಅಲ್ಲಿ ಹಾಕಿದ್ದೀನಿ ತುಮಕೂರಲ್ಲಿ. ದಯವಿಟ್ಟು ನೀವೆಲ್ಲರೂ ನಮಗೂ ಸಪೋರ್ಟ್ ಮಾಡಬೇಕು, ಈ ಸಕ್ಸಸ್ ಮಾಡಬೇಕು. ಇದು ಈ ಎಕ್ಸಿಬಿಷನ್ ಅಲ್ಲಿ ಎಲ್ಲ ಐಟಮ್ಸ್ ಇದೆ, ಎಲ್ಲರಿಗೂ ಆಲ್ ಏಜಸ್ಗೆ ಆಲ್ ಐಟಮ್ಸ್ ಇದೆ. ಶಾಸಕ ಕೆಎನ್ ರಾಜಣ್ಣ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಟೀಕಿಸಿದ ಜೆಡಿಎಸ್ ಮುಖಂಡರ ವರ್ತನೆಯನ್ನು ಕಾಂಗ್ರೆಸ್ ಮುಖಂಡರು ಖಂಡಿಸಿದ್ದಾರೆ. ಶಾಸಕ ಕೆಎನ್ ರಾಜಣ್ಣನವರು ಅಭಿವೃದ್ದಿ ನೆಪದಲ್ಲಿ ಹಣ ಮಾಡುತ್ತಿದ್ದಾರೆಂದು ಜೆಡಿಎಸ್ ಮುಖಂಡ ಗಂಗರಾಜು ಅವರು ಮಾಡಿರುವ ಆರೋಪವನ್ನು ಮಧುಗಿರಿ ತಾಲೂಕು ಯುವ ಘಟಕದ ಪದಾಧಿಕಾರಿಗಳು ಅಲ್ಲಗೆಳೆದಿದ್ದಾರೆ. ಮಧುಗಿರಿಯಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಕೃಷ್ಣಮೂರ್ತಿ ಸುದ್ದಿಗೋಷ್ಠಿ ನಡೆಸಿ ರಾಜಣ್ಣ ಅವರ ಬಗ್ಗೆ ವೈಯಕ್ತಿಕ ಆರೋಪ ಮಾಡುವುದು ಜೆಡಿಎಸ್ ಮುಖಂಡರಿಗೆ ಶೋಭೆ ತರುವುದಿಲ್ಲ ಎಂದರು. ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಿಗೂ ಸಹ ಒಂದು ರೋಡ್ಗಳಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನೂ ಮಾಡಿದ್ದಾರೆ. ಇಂಥ ಶಾಸಕರು ಅಭಿವೃದ್ಧಿ ಮಾಡಿಲ್ಲ ಅಂತಕ್ಕಂಥ ಎಲ್ಲೂ ಯಾರು ಅವ್ರ ಬಗ್ಗೆ ಹೇಳಕ್ಕಾಗದೇ ಇಲ್ಲ. ಎಲ್ಲ ಏನೋ ವಿಷಯನ ಇಟ್ಕೊಂಡು ಏನೇನೋ ಮಾತಾಡಿ ಅಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮನೇ ಬೇರೆ, ಅಲ್ಲಿ ಹೇಳ್ತಕ್ಕಂಥ ಮಾತುಗಳೇ ಬೇರೆ. ಅದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಅದು ಆ ಮಾತು ಆಡಬಾರದು. ಬೇರೆ ಏನಾದ್ರು ಇದ್ರೆ ಬೇಕಾದ್ರೆ ಹೇಳಿ, ಚರ್ಚೆ ಮಾಡಲಿ, ಕೂತ್ಕೊಂಡು ಮಾತಾಡೋಣ, ಕೇಳೋಣ. ಎಲೆಕ್ಷನ್ ಬರುತ್ತೆ, ವೋಟ್ ಕೇಳೋಣ. ಅವ್ರಿಗೂ ಹೋಗ್ತಿದೆ, ನಮಗೂ ಹೋಗ್ತಿದೆ. ನಾವು ಕೆಲಸ ಮಾಡಿ ಅಂತ ಕೇಳ್ತೀವಿ, ಇನ್ನೊಂದು ಬಾರಿ ಅವಕಾಶ ಕೊಡಿ ಅಂತ ಕೇಳ್ತೀವಿ. ಇಂಥ ಶಾಸಕರು ಈ ಹಿಂದೆ ಅವರು ಅಧಿಕಾರವನ್ನು ಹೊಂದಿದ್ರು, ಅವತ್ತು ಅವರೇನು ಕೆಲಸ ಮಾಡಿದ್ರು? ಈಗ ನಾವೇನು ಮಾಡ್ತಾ ಇದ್ದೀವಿ? ಕಳೆದ 4.5 ವರ್ಷಗಳ ಅವಧಿಯಲ್ಲಿ ನಮ್ಮ ಶಾಸಕರು ಪ್ರತಿ ಏನು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರುತಿಸಿ ಏನು ಸರ್ಕಾರದ ಸೌಲಭ್ಯಗಳು ತಲುಪಿಸ್ಬೇಕು ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಸುಮ್ಮನೆ ಎಲ್ಲೋ ನಿಂತ್ಕೊಂಡು 4 ಜನ ಶಿಲೆ ಹೊಡಿತಾರೆ, ಚಪ್ಪಲಿ ಹೊಡಿತಾರೆ. ಹಿಂದಿನ ಶಾಸಕರು ಯಾರೂ ಸಹ ಈ ಮಟ್ಟದ ಅಭಿವೃದ್ಧಿ ಮಾಡಿಲ್ಲ. ಪಕ್ಷಭೇದ ಮರೆತು ಜಾತ್ಯತೀತತೆಯಿಂದ ಜನಪರ ಕೆಲಸ ಮಾಡುತ್ತಿದ್ದಾರೆಂದರು. ಪಕ್ಷದ ಕಾರ್ಯಾಧ್ಯಕ್ಷ ದೀಪು ಮಾತನಾಡಿ, ಶಾಸಕ ರಾಜಣ್ಣ ಅವರು ತಾಲೂಕಿಗೆ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿಪಡಿಸುತ್ತಿದ್ದಾರೆಂದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್, ಪುರಸಭೆ ಮಾಜಿ ಸದಸ್ಯ ಹನುಮಂತರಾಯಪ್ಪ, ಮುಖಂಡರಾದ ನಾಗೇಂದ್ರ, ಸೈಯದ್ ದೇವರಾಜು ಮತ್ತಿತರರು ಭಾಗವಹಿಸಿದ್ದರು. ದೇವನಹಳ್ಳಿಯಲ್ಲಿ ಲಯನ್ಸ್ ಕ್ಲಬ್ನಿಂದ ಹೋಮಿಯೋಪತಿ ಶಿಬಿರ ಏರ್ಪಾಡಾಗಿತ್ತು. ದೇವನಹಳ್ಳಿ ಲಯನ್ಸ್ ಮತ್ತು ಲಯನ್ಸ್ ಸಂಸ್ಥೆ ವತಿಯಿಂದ ಉಚಿತ ಹೋಮಿಯೋಪತಿ ಶಿಬಿರ ಏರ್ಪಾಡಾಗಿತ್ತು. ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಪಿ ಗಂಗಾಧರ್ ಅವರ ಅಧ್ಯಕ್ಷತೆಯಲ್ಲಿ 147ನೇ ಉಚಿತ ಹೋಮಿಯೋಪತಿ ಶಿಬಿರವನ್ನು ಲಯನ್ಸ್ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ನಂತರ ಮಾತನಾಡಿದ ಅಧ್ಯಕ್ಷ ಪಿ ಗಂಗಾಧರ್, ಪ್ರತಿ ತಿಂಗಳ 3ನೇ ಭಾನುವಾರ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನಂದಿ ಹೋಮಿಯೋಪತಿ ತಜ್ಞ ವೈದ್ಯರ ತಂಡ ಬಂದು ಲಯನ್ಸ್ ಸಂಸ್ಥೆ ಮೂಲಕ ತಾಲೂಕಿನಲ್ಲಿ ಮತ್ತು ಗ್ರಾಮಗಳಿಂದ ಬರುವ ಶಿಬಿರಾರ್ಥಿಗಳಿಗೆ ಕ್ಯಾಂಪ್ಗಳ ಮೂಲಕ ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡುತ್ತಾರೆ. ತಾಲೂಕಿನ ಜನತೆ ಇದರ ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಸಂಸ್ಥೆಯ ಉಪಾಧ್ಯಕ್ಷ SR ರವಿಕುಮಾರ್ ಮಾತನಾಡಿ, ಹೋಮಿಯೋಪತಿ ಅಂತ ಗಾಂಧಿ ಬಜಾರಲ್ಲಿ ಬಸವನಗುಡಿಯಲ್ಲಿ ಇದೆ. ಅವರು ಹೋಮಿಯೋಪತಿ ಟ್ರೀಟ್ಮೆಂಟ್ ಬಗ್ಗೆ ಪ್ರತಿ ಭಾನುವಾರ 3ನೇ ಭಾನುವಾರ ಅವರು ಬರ್ತಾರೆ. ಆ ಹೋಮಿಯೋಪತಿ ಜತೆ ಒಳಗಡೆ ಎಲ್ಲ ದೇವಂದ್ರೇಟ್ ಅವರು ಮತ್ತೆ ಎಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಒಂದು ಶಿಬಿರಾರ್ಥಿಗಳಿಗೆ ಏನಾದ್ರೆ ಉಚಿತವಾಗಿ ಕ್ಯಾಂಪ್, ಹೆಲ್ತ್ ಚೆಕಪ್ ಕ್ಯಾಂಪ್, BP ಮತ್ತೆ ಶುಗರ್ ಕ್ಯಾಂಪ್, ಹೆಲ್ತ್ ಚೆಕಪ್ ಕ್ಯಾಂಪ್ ಅನ್ನ ಕೂಡ ಅದೇ ಪ್ರತಿ 3ನೇ ಭಾನುವಾರ. ಈಗೇನು ಯಾವ ರೀತಿ ಕಣ್ಣಾಸ್ಪತ್ರೆ ಮತ್ತೆ ಡೆಂಟಲ್ ಕ್ಯಾಂಪ್ ಯಾವ ರೀತಿ ನಡೀತಾ ಇದೆ, ಅದೇ ರೀತಿ ಪ್ರತಿ ಭಾನುವಾರ, ಪ್ರತಿ 3ನೇ ಭಾನುವಾರ ನಮ್ಮಲ್ಲಿ ಹೆಲ್ತ್ ಚೆಕಪ್ ಕ್ಯಾಂಪ್, ಹೋಮಿಯೋಪತಿ ಕ್ಯಾಂಪ್ ಎರಡೂ ಸಹ ಇನ್ನು ಮುಂದೆ ನಡ್ಕೊಂಡೋಗ್ತದೆ. ಕಳೆದ 41 ವರ್ಷಗಳಿಂದ ನಿರಂತರ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಲಯನ್ಸ್ ಸಂಸ್ಥೆಯಿಂದ ಉಚಿತವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ನಡೆಯುತ್ತಿದ್ದು, ಇಂದು TB ಸಮಸ್ಯೆ ಇರುವ ರೋಗಿಗಳಿಗೆ ಉಚಿತವಾಗಿ ನ್ಯೂಟ್ರಿಷನ್ ಪೌಡರ್ ಹಾಗೂ ಬೇಳೆಕಾಳುಗಳನ್ನು ನೀಡಲಾಗುತ್ತಿದೆ. ಇದನ್ನು ಬೇರೆ ರೋಗಿಗಳಿಗೂ ತಿಳಿಸಿ ಇದರ ಉಪಯೋಗವನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ಖಜಾಂಚಿ ಭಾಸ್ಕರ್, ರಂಗಣ್ಣ, ಶ್ರೀರಾಮಯ್ಯ, ವೈದ್ಯರಾದ ಸಂಜೀವಿನಿ ಹೂಗಾರ್ ಮತ್ತಿತರರು ಉಪಸ್ಥಿತರಿದ್ದರು. ಗುಬ್ಬಿಯಲ್ಲಿ ಇದೇ ತಿಂಗಳ 18ರಂದು ವಿವಿಧ ದೇವರುಗಳ ಉತ್ಸವ, ಮೂರ್ತಿಗಳ ಅದ್ದೂರಿ ಹೂವಿನ ವಾಹನೋತ್ಸವ ಏರ್ಪಾಡಾಗಿದೆ. ಗುಬ್ಬಿಯ ಐತಿಹಾಸಿಕ ಪ್ರಸಿದ್ಧ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಮ್ಮನವರ ಹೂವಿನ ವಾಹನೋತ್ಸವ November 18ರಂದು ಅತ್ಯಂತ ವೈಭಾಯುತವಾಗಿ ನಡೆಯಲಿದ್ದು, ಹೂವಿನ ವಾಹನೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ವಿಧಿವತ್ತಾಗಿ ನಡೆಯಲಿದೆ. ರಾತ್ರಿ ಹೂವಿನಿಂದ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಪುಷ್ಪರಥಗಳಲ್ಲಿ ಚನ್ನಬಸವೇಶ್ವರ ಸ್ವಾಮಿ, ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಮ್ಮನವರನ್ನ ಕೂರಿಸಿ ದೊಡ್ಡ ದೇವಾಲಯದಿಂದ ಪುಷ್ಪರಥಗಳ ಭವ್ಯವಾದ ಮೆರವಣಿಗೆ ಪ್ರಾರಂಭವಾಗಲಿದ್ದು, ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅತ್ಯಾಕರ್ಷಕವಾದ ಮೆರವಣಿಗೆ ನಡೆಯಲಿದೆ ಎಂದು ಪ್ರಭಾರ ಪೇಶ್ಕರ್ ಜುಂಜೇಗೌಡ ತಿಳಿಸಿದರು.
ಮೆರವಣಿಗೆಯಲ್ಲಿ ನಂದಿ ಧ್ವಜಗಳ ಕುಣಿತ, ಕರಡಿವಾದ್ಯ, ಲಿಂಗದ ವೀರರ ಕುಣಿತ, ಮದ್ದಿನ ಮನೋರಂಜನೆ, ನಾಸಿಕ್ ಡೋಲ್, ಯಕ್ಷಗಾನ ಕುಣಿತ ಸೇರಿದಂತೆ ಭಕ್ತಿಪೂರ್ವಕವಾದ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಹೂವಿನ ಮಹೋತ್ಸವವು ವೈಭವಯುತವಾಗಿ ನಡೆಯಲಿದೆ. ನಾಡಿನ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ ಎಂದು ಜುಂಜೇಗೌಡ ತಿಳಿಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.